ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಎಂದು ಕುಖ್ಯಾತಿ ಹೊಂದಿದ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ಕಳೆದ 3 ವರ್ಷಗಳಲ್ಲಿ 472.83 ಕೋಟಿ ರೂಪಾಯಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡು ಜನಸೇವೆಯೇ ಜನಾರ್ದನ ಸೇವೆ ಎಂದು ಸಮಾಜಮುಖಿ ನಾಯಕ ಬಸವನ ಬಾಗೇವಾಡಿ ಕ್ಷೇತ್ರವನ್ನು ರಾಜ್ಯದಲ್ಲೇ ಅಭಿವೃದ್ಧಿಯಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿರುವಂತಹ ಹಾಗೂ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುವವರು ಶ್ರೀಮತಿ ಶಾಂತಾಬಾಯಿ ತಾನಾಜಿ ನಾಗರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯರು ಮಸೂತಿ ಮತಕ್ಷೇತ್ರ, ಹಾಗೂ ಶ್ರೀ ತಾನಾಜಿ ಎಸ್ ನಾಗರಾಜ್ ಅಧ್ಯಕ್ಷರು ಶ್ರೀ ಶಿವಾನಂದ ಎಸ್ ಪಾಟೀಲ್ ಅಭಿಮಾನಿಗಳ ಬಳಗ ವಿಜಯಪುರ. ಶುಭ ಕೋರುವವರು ತಾನಾಜಿ ದಂಪತಿಗಳು ಹಾಗೂ ತಾನಾಜಿ ಅಭಿಮಾನಿ ಬಳಗ ಮಸೂತಿ ಮತ್ತು ವಿಜಯಪುರ. ಬಸವನ ಬಾಗೇವಾಡಿಗೆ ಮತ್ತಿವರೇ ಬೇಕಂತೆ, ಶಿವಾನಂದ ಪಾಟೀಲರಂತೆ. ಕ್ಷೇತ್ರ ಹೇಳುತ್ತೈತೆ ಮತ್ತಿವರೇ ಬೇಕಂತೆ, ಶಿವಾನಂದ ಪಾಟೀಲರಂತೆ. ಕೆಲಸ ಮಾಡಲು ಎತ್ತಿದ ಕೈಯ, ಜನರ ಕಣ್ಣೀರ ಒರೆಸುವ ಕೈಯ, ಶಿವಾನಂದ ಪಾಟೀಲರ ಈ ಮುತ್ತಿನಂತ ಕೈಯ. ಸಾಧನೆಯ ನೋಡು, ಮಾಡಿದ ಸಾಧನೆಯ ನೋಡು, ಎಂಥವರಿಗೆ ಕೇಳ್ರಿ ನೀವು ಬೆಂಬಲ ನೀಡಿರೀ.